हलो स्नेहितरे नमस्कार वेलकम बैक टू शोभिता क्रिएशन्स फ्रेंड्स नावेन अंतर्रेलवंद ट्रांसपरेंट अथवा टिश्यू टाइप क्लॉथ ब्लौज आलमोस्ट ना शोल्डर ट्रांसपरेंटे तगोती आरदे ब्लौज न कटिंग मत स्टिचिंग तोरस्ता सो नावेनती लाइनिंग न कट मोड़ बेड फ्रेंड्स ऐन के अंतर्रे जस्ट ना वेस्ट आवेल के मात्र ना लाइनिंग न फिक्स ना लाइनिंग न कट मेन अब ना बॉडी कट मतीव अदस्ट वेस्ट आगते सो आ रीतिया हम बेड़ सो आर ब्लौस बंदा ना यी मातनी अमेरेंगे तोर्ता सूम्ने लाइनिंग न ना आर कटमी वेस्ट मोदिंता वो न्यूज पेपर न बड़ी कट मोद्रे क्लॉथ सेव आगते मत नहीं आ रीतिया फिनिशिंग चेना सटमी वेस्ट मोदिंत ना यी कट मे नि बटे कूड़ा सेव आगे के सारी ऐन अंतर्रे बटे साल्टेज इतने गोतिरोगे सते अरवर्तर एपत्तर केव सारी सारी पन्ना दुडदाग्रो अडजस्ट आगोगते केव सारी ऐन तुम्बे कमी आर ना रीति टिप्स ना यूज मोबाइल मत अन्नेसरी लाइनिंग ना मीटर तक इतनी सो तरदे अंदा ना लाइनिंग कूड़ा कमी तक आक्चुअली नावेनती रेग्युर आगे कटिंग मत स्टिचिंग बरतने रोल रोल ने तकती सो एस्ट बे अस्ट ना कट मोड़ोद्रा नमगे बटे कूड़ा सेव आगते मत सूम्ने कट अदर कट मूर नावेन स्टिच जस्ट अद्नल वेस्ट मात्र ना लाइनिंग यूज मातीवी अंत अंदा यी अंदा नानीवत डीटेल वीडियो नीन फ्रेंड्स सो बनी आ वीडियो नोड़ नोडी फ्रेंड्स नानु वन मीटर लाइनिंग ना तगोंडिदीनि अल्दे इदु टिश्यू क्लॉथ बंदिदेयल्ल अदु वन मीटर इदे ई तर ट्रांसपेरेंट क्लॉथ ना नावु यूज माडिदाग लाइनिंग ना नावु जस्ट बॉटम अल्लि मात्र यूज माड्तीवि अंदाग लाइनिंग कट माडिद्रे सुम्मने वेस्ट आगुत्ते सो हागागि नोडि नानु इल्लि न्यूज पेपर ना तगोता इदीनि मत्ते इल्लि बैक नेक ओपन इरोद्रिंद नोडि इल्लि ओपनिंग साइड अल्लि नानु कट माडोदक्के इट्कोंडिदीनि ईग नोडि इल्लि नानु लेंथ ना तगोंता इदीनि फ्रेंड्स 15 वरे तगोता इदीनि बेकरे 16 इंच तगोळ्ळि नन्गे 14 इंच गे नानु 15 वरे तगोंता इदीनि मत्ते बोट नेक माड्ता इरोद्रिंद नोडि 7 इंच शोल्डर तगोंता इदीनि मत्ते हार्मोल डाउनिंग ना नानु 6.75 तगोंता इदीनि 7 इंच तगोंता इल्ल 6.75 तगोंता इदीनि मत्ते एदे सुत्तळते ना नानु 8 वरे तगोता इदीनि फ्रेंड्स 2 इंच मार्जिन लाइन ना नानु तगोंता इदीनि ईग इल्लि नानु वेस्ट तगोता इदीनि 7 वरे वेस्ट मत इंच ना डाल्टे अंत तक मत एर इंच ना मार्जिन लाइन ऐन अद्वान नानु मार्क ऐन पूर्ति ना लाइन हाकु जॉइन मान क्लीन ಎಲ್ಲೆಲ್ಲ ನೀವು ಡಾಟ್ ಹಾಕಿದಿರಾ ಮಾರ್ಜಿನ್ ಲೈನ್ ಮತ್ತೆ ಇಲ್ಲಿ ಎಕ್ಸೆಸ್ ಎಲ್ಲಾನು ನೀವು ಕ್ಲೀನ್ ಆಗಿ ಡ್ರಾನ ಮಾಡ್ಕೊಳ್ಳಿ ಹೀಗೆ ಡ್ರಾ ಮಾಡ್ ಆದ್ಮೇಲೆ ನೋಡಿ 1/2 ಇಂಚ್ ಒಳಗಡೆ ತಗೋತಾ ಇದೀನಿ ಫ್ರೆಂಡ್ಸ್ ಏನಕ್ಕೆ ಅಂತಂದ್ರೆ ನಾವು ಇಲ್ಲಿ ಹಾರ್ಮೋನಲ್ ಮಾಡಿದ್ರೆ ಕರೆಕ್ಟ್ ಆಗಿ ಬರಲ್ಲ ಇಲ್ಲಿ ಸ್ಪೇಸಿಂಗ್ ಜಾಸ್ತಿ ಆಗುತ್ತೆ ಸೋ ಹಾಗಾಗಿ ಈಗ ನಾವು ಇಲ್ಲಿ 1 ಇಂಚ್ ನಾನು ಇಟ್ಬಿಟ್ಟು ನೋಡಿ ಇಲ್ಲಿ ಹಾರ್ಮೋನ ಮಾರ್ಕ್ ಮಾಡಿದೀನಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಕರೆಕ್ಟ್ ಆಗಿ 7.5 ಬಂದಿರುತ್ತೆ ಈಗ ಇಲ್ಲಿ ನಾನು 4 ಇಂಚ್ ಬ್ರಾಡ್ನೆಸ್ ನ ತಗೋತಾ ಇದೀನಿ ಮತ್ತೆ ಡೌನಿಗೂ ಅಷ್ಟೇ 4 ಇಂಚ್ ಮಾರ್ಕ್ ಮಾಡಿದೀನಿ ಮತ್ತೆ ಕೆಳಗಿಂದ ಡೌನಿಗೂ 4 ಇಂಚ್ ಗೆ ಮಾರ್ಕ್ ಮಾಡಿ 3.5 ಗೆ ನಾನು ಸ್ಪೇಸಿಂಗ್ ಗೆ ಮಾರ್ಕ್ ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಇಲ್ಲಿನೂ ಅಷ್ಟೇ 4 ಇಂಚ್ ನಾವು ಮಾರ್ಕ್ ಮಾಡ್ಕೊಂಡು ನೀಟ್ ಆಗಿ ರೌಂಡ್ ಶೇಪ್ ನ ಕೊಡಿ ಇಲ್ಲಿ ಬೋಟ್ ನೆಕ್ ಶೇಪ್ ಬರುತ್ತಲ್ಲ ಅದನ್ನ ಕ್ಲೀನ್ ಆಗಿ ಕೊಡಿ ಈಗ ಮಾರ್ಕ್ ಮಾಡಿ ಆದ್ಮೇಲೆ ನಿಮಗೆ ಇಲ್ಲಿ ಯಾವ ತರ ನೆಕ್ ಬೇಕು ನೋಡಿ ಈ ರೀತಿಯಾಗಿ ನಾನು ಮಾರ್ಕ್ ನ ಮಾಡ್ಕೊತಾ ಇದೀನಿ ಇದನ್ನ ನಾವು ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ನೋಡಿ ಸ್ಲ್ಯಾಂಟ್ ಆಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂದ್ರೆ ಶೋಲ್ಡರ್ ಡ್ರಾಪ್ ಆಗಬಾರದು ಅಂತ ಈಗ ಇದನ್ನ ನಾವು ಕಟ್ ಮಾಡ್ಕೊಳ್ಳೋಣ ಏನಕ್ಕೆ ಅಂತಂದ್ರೆ ನಾನು ಈ ರೀತಿ ಕಟ್ ಮಾಡೋದ್ರಿಂದ ನಿಮಗೆ ಲೈನಿಂಗ್ ಸೇವ್ ಆಗುತ್ತೆ ಬಾಟಮ್ ಇದೆಯಲ್ಲ ಅಷ್ಟಕ್ಕೆ ಮಾತ್ರ ಲೈನಿಂಗ್ ಬರುತ್ತೆ ಇನ್ನಿಷ್ಟು ಟ್ರಾನ್ಸ್ಪರೆಂಟ್ ಇದೆ ರೀತಿಯಾಗಿರುತ್ತೆ ಈಗ ನೋಡಿ ಇಲ್ಲಿ ಟ್ರಾನ್ಸ್ಪರೆಂಟ್ ಕ್ಲಾತ್ ಗೆ ನಾನು ಏನು ಪೇಪರ್ ಇದೆ ಅದನ್ನ ಗುಂಪಿನ ನಿಂದ ಲಾಕ್ ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಆಸ್ ಇಟ್ ಇಸ್ ಸ್ಕ್ವೇರ್ ಆಗಿ ಫಸ್ಟ್ ಕಟ್ ಮಾಡ್ಕೊಂಡಿದ್ದೀನಿ ಪೇಪರ್ ನ ಕೂಡ ಇಷ್ಟೇ ಕಟ್ ಮಾಡಿರೋದು ಯಾಕೆ ಅಂತಂದ್ರೆ ನಿಮಗೆ
ಬಟ್ಟೆ ಜರಗಬಾರದು. ಈಗ ನೀವು ನೆಕ್ನ ಕ್ಲೀನ್ ಆಗಿ ಕಟ್ ಮಾಡ್ಕೊಳ್ಳಿ ನೋಡಿ, ಅಷ್ಟು ಮಾತ್ರ ನಿಮಗೆ ನಿಮಗೆ ಲೈನಿಂಗ್ ಬರುತ್ತೆ. ಇನ್ನು ಇದೆಲ್ಲ ನಿಮಗೆ ಪೂರ್ತಿ ಟ್ರಾನ್ಸ್ಪರೆಂಟ್ ಬರುತ್ತೆ. ನಾನು ಒಂದು ಚೂರು ಎಕ್ಸಸ್ ಬಿಟ್ಟಿದ್ದೀನಿ ಹಾರ್ಮೋಲ್ ಹತ್ರ ಮಾತ್ರ ನೋಡಿ, ಇದಕ್ಕೆ ಲೈನಿಂಗ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಕಾಣಿಸುತ್ತೆ ನಿಮಗೆ ಲೈನಿಂಗ್ನ ನಾವು ಯೂಸ್ ಮಾಡಿದಾಗ. ಮತ್ತು ಈಗ ನಾನು ಕ್ರ್ಯಾಶ್ ಪೀಸ್ ನೆಕ್ ಫಿನಿಷಿಂಗಿಗೆ ಅಂತ ಸ್ವಲ್ಪ ದೊಡ್ಡದಾಗಿ, ನಾರ್ಮಲ್ ಆಗಿ ಏನು ಕ್ರ್ಯಾಶ್ ಪೀಸ್ ಮಾಡ್ತೀರಾ ಅದಕ್ಕಿಂತ ಒಂಚೂರು ದೊಡ್ಡದು ಕಟ್ ಮಾಡ್ಕೊಳ್ಳಿ. ಯಾಕಂತಂದರೆ ಇದು ನೆಟ್ಟೆಡ್ ಫ್ಯಾಬ್ರಿಕ್ಕಿಗೆ ತೀರಾ ಚಿಕ್ಕದಾಗಿ ಮಾಡೋದ್ರಿಂದ ಕರೆಕ್ಟಾಗಿ ಬರಲ್ಲ ನೋಡಿ. ಈ ರೀತಿಯಾಗಿ ನೀವು ಕ್ರ್ಯಾಶ್ ಪೀಸ್ನ ಕ್ರ್ಯಾಶ್ ಬಟ್ಟೆಯಲ್ಲಿ ನೀವು ಕಟ್ ಮಾಡಿ ರೆಡಿ ಮಾಡ್ಕೊಂಡು ಹೋಗಿದ್ದೀನಿ ನೋಡಿ. ಈಗ ಇದನ್ನ ನಾನು ಏನು ಕಟ್ ಮಾಡ್ಕೊಂಡಿದ್ವಿ ಕ್ರ್ಯಾಶ್ ಪೀಸ್ನ, ಅದನ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಮತ್ತು ಫೋಲ್ಡ್ ಮಾಡಿ ಒಂದು ಸ್ಟಿಚ್ನ ಹಾಕಿದ್ದೀನಿ. ಈಗ ಇಲ್ಲಿ ನಮ್ಮದು ಏನು ನೆಕ್ ಶೇಪ್ ಇದೆ, ಈ ಶೇಪಿಗೆ ನಾವು ಕ್ರ್ಯಾಶ್ ಪೀಸ್ನ ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡಬೇಕಾದ್ರೆ ಸ್ವಲ್ಪ ಕ್ಲೀನಾಗಿ ನೋಡಿಕೊಂಡು ಮಾಡಿ. ಇಲ್ಲಿ ಶೇಪ್ಸ್ ಏನು ಬಂದಿದೆ, ಈ ಥರ ವಿ ಥರ ಬಂದಿದೆಯಲ್ಲ, ಅಲ್ಲಿ ಸ್ವಲ್ಪ ನೀವು ನ್ಯಾಚ್ ಮಾಡ್ಕೋಬೇಕು. ನ್ಯಾಚ್ ಮಾಡಿಕೊಂಡು ನೀವು ಸ್ಟಿಚ್ ಹಾಕಿದ್ರೆ ನಿಮಗೆ ಇದು ಪರ್ಫೆಕ್ಟಾಗಿ ಬರುತ್ತೆ. ನಾನು ಎರಡೂ ತೋರಿಸ್ತಾ ಇದ್ದೀನಿ, ಯಾಕಂದರೆ ಎರಡು ಪೀಸಲ್ಲೂ ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ. ಏನಕ್ಕೆ ಅಂದರೆ ಅಲ್ಲಿ ನಿಮಗೆ ಏನು ಶಾರ್ಪ್ ಎಡ್ಜ್ ಬಂದಿದೆ ಆ ಫಿನಿಷಿಂಗು ಕ್ಲೀನಾಗಿ ನೀವು ಮಾಡಿಕೊಳ್ಳಿ ಅನ್ನೋದಕ್ಕೋಸ್ಕರ ಈ ಎರಡೂ ಪೀಸಿಗೆ ಈ ಥರ ನಾವು ಕ್ರ್ಯಾಶ್ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕು. ಈ ಕ್ರ್ಯಾಶ್ ಪೀಸ್ ಅಟ್ಯಾಚ್ ಮಾಡಾದ್ಮೇಲೆ ಕ್ಲೀನಾಗಿ ಎಲ್ಲ ಕಡೆ ನ್ಯಾಚ್ನ ಮಾಡ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಟರ್ನ್ ಮಾಡಿದಾಗ ನಿಮ್ಗೆ ಎಲ್ಲೂ ರಿಂಕಲ್ ಬರದೇ ಇರೋ ಥರ ಕ್ಲೀನಾಗಿ ನೀವು ನ್ಯಾಚ್ ಮಾಡ್ಕೊಳ್ಳಿ. ಮತ್ತು ಎಕ್ಸಸ್ ಇರೋದನ್ನೆಲ್ಲ ಕಟ್ ಮಾಡಿ ನೋಡಿ, ಈ ರೀತಿಯಾಗಿ ಫೋಲ್ಡ್ ಮಾಡಿ ನೀವು ಸ್ಟಿಚ್ ಹಾಕ್ಕೊಳ್ಳಿ. ಆವಾಗ ನಿಮಗೆ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ ಮತ್ತು ನಿಮಗೆ ಅಕ್ವರ್ಡಾಗಿ ಕಾಣಿಸಲ್ಲ. ಮತ್ತು ಫಿನಿಷಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಎರಡೂ ಕಡೆಯೂ ಅಷ್ಟೇ, ಈಗ ಫಸ್ಟು ಎಡ್ಜಿಗೆ ನೀವು ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕಿ ಆದಮೇಲೆ ಅದ್ರ ಪಕ್ಕ ಬರತ್ತಲ್ಲ ಅಲ್ಲಿ ಕೂಡ ನೀವು ಸ್ಟಿಚ್ ಹಾಕಿ. ಆ ಲೈನಿಂಗ್ ಕ್ಲಾತ್ ಥರ ಕಾಣಲ್ಲ ನೋಡಿ, ಈ ಒಂದು ಫಿನಿಷಿಂಗ್ ಮಾಡಿದ್ದಾರೆ ಅನ್ನೋ ಥರ ಮಾತ್ರ ಕಾಣುತ್ತೆ. ಸೊ ಅದಾದಮೇಲೆ ನೋಡಿ ಈ ಥರ ಅದ್ರ ಪಕ್ಕಕ್ಕೆ ಕೂಡ ಅಷ್ಟೇ ಕ್ಲೀನಾಗಿ ನೀವು ಎಡ್ಜಿಗೆ ನೀವು ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಈಗ ನಿಮ್ಮದು ಏನು ಡೌನ್ವರ್ಡ್ಸ್ ಇದೆ ಇದನ್ನು ನಾನು ಸೆಂಟರು ಕಟ್ ಮಾಡಿಲ್ಲ, ಫಸ್ಟ್ ಇದನ್ನು ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ. ಲೈನಿಂಗಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕ್ಲಾತ್ ವೇರಿಯೇಷನ್ಸ್ ಇತ್ತು ಅನ್ನೋದಕ್ಕೋಸ್ಕರ ನೀಟಾಗಿ ಈ ಥರ ಲೈನ್ ಹಾಕ್ಕೊಂಡು ಈಗ ಎರಡೂ ಕಡೆ ನೀವು ನೀಟಾಗಿ ಸ್ಟಿಚ್ ಹಾಕೋಬಿಡಿ. ಸ್ಟಿಚ್ ಹಾಕ್ಕೊಂಡಾಗ ಏನಾಗುತ್ತೆ, ಪರ್ಫೆಕ್ಟಾಗಿ ಲಾಕ್ ಆಗುತ್ತೆ. ಇದು ಮಾಡಿ ಆದಮೇಲೆ ನಿಮ್ಮದು ಏನು ಎಕ್ಸಸ್ ಕ್ಲಾತ್ ಇದೆ, ಲೈನಿಂಗ್ ಆಗ್ಬೋದು ಅಥವಾ ಮೇನ್ ಫ್ಯಾಬ್ರಿಕಲ್ಲಿ ಎಕ್ಸಸ್ ಕ್ಲಾತ್ ಏನಿದೆ ಇದನ್ನೆಲ್ಲ ಕಟ್ ಮಾಡಿ ಕ್ಲೀನಾಗಿ ಟ್ರಿಮ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟು ಕರೆಕ್ಟಾಗಿ ಸ್ಟ್ರೈಟಾಗಿ ಕ್ಲೀನಾಗಿ ಕಟ್ ಮಾಡಿಕೊಂಡು ಫಿನಿಷಿಂಗ್ನ ಕ್ಲೀನಾಗಿ ಮಾಡಿಕೊಂಡ್ರೆ ನಿಮಗೇನಾಗತ್ತೆ, ನೀಟ್ನೆಸ್ ಅನ್ನೋದು ಬರುತ್ತೆ. ಕಚ್ಚಾ ಎಕ್ಸಸ್ ಹೆವಿ ಕಾಣಲ್ಲ, ಇದು ಟ್ರಾನ್ಸ್ಪರೆಂಟ್ ಕ್ಲಾತ್ ಅಲ್ವಾ ಫ್ರೆಂಡ್ಸ್. ಸೊ ಹಾಗಾಗಿ ನೋಡಿ, ಈಗ ಇದನ್ನ ನೀವು ಉಲ್ಟಾ ಮಾಡಿಕೊಂಡ್ರೆ ನಿಮಗೆ ಕಚ್ಚಾ ಮತ್ತು ಥ್ರೆಡ್ ಈ ಥರ ಥರದ್ದೆಲ್ಲ ಏನಿರುತ್ತೆ ಅದೆಲ್ಲ ಏನೂ ಕಾಣಲ್ಲ, ಕ್ಲೀನಾಗಿ ಇದು ರೆಡಿ ಆಗತ್ತೆ. ಹೀಗೆ ನೀವು ರೆಡಿ ಮಾಡ್ಕೊಂಡು ಆದಮೇಲೆ ಇದ್ರ ಎಡ್ಜಿಗೆ ಎರಡೂ ಸೈಡಿಗೂ ಕೂಡ ನೀವು ಸ್ಟಿಚ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್. ಆವಾಗ ನಿಮಗೇನಾಗತ್ತೆ, ಪರ್ಫೆಕ್ಟಾಗಿ ಇದು ಕೂತ್ಕೊಳ್ಳುತ್ತೆ ಲೈನಿಂಗ್ ಮೇಲೆ. ಮತ್ತು ನಿಮಗೆ ಏನು ಬರಬೇಕು ಅಂತ ಇರತ್ತೆ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಹೀಗೆ ಬಂದಾದಮೇಲೆ ನೋಡಿ, ಇಲ್ಲಿ ನಾನು ಸೆಂಟರ್ಗೆ ಕಟ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ನಾವು ಡಬಲ್ ಪಟ್ಟಿ ಮತ್ತು ಸಿಂಗಲ್ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕು. ಈಗ ಫಸ್ಟು ನಾನು ಸಿಂಗಲ್ ಪಟ್ಟಿನ ನೋಡಿ ಟಾಪ್ ಟು ಬಾಟಮ್ ಎರಡೂ ಕಡೆ ಮೇಲೆ ಕೆಳಗೆ ಎರಡೂ ಕಡೆ ಫೋಲ್ಡ್ ಮಾಡಿ ಸ್ಟಿಚ್ನ ಹಾಕ್ತಾ ಇದ್ದೀನಿ. ಈಗ ಹಾಕಿ ಆದಮೇಲೆ ನೋಡಿ, ಈಗ ಉಲ್ಟಾ ಮಾಡಿಬಿಟ್ಟು ಇದ್ರ ಎಡ್ಜಿಗೆ ಕೂಡ ನೀವು ಸ್ಟಿಚ್ ಹಾಕಿ. ಹೀಗೆ ಸ್ಟಿಚ್ ಹಾಕ್ಬಿಟ್ಟು ನಿಮ್ಮದು ಏನು ಎಕ್ಸಸ್ ಕ್ಲಾತ್ ಇರುತ್ತೆ ಅದನ್ನ ನೀವು ಟ್ರಿಮ್ ಮಾಡ್ಕೊಳ್ಳಿ. ಯಾಕಂದರೆ ಲೈನಿಂಗ್ ನಾನು ಎಷ್ಟು ತೊಗೊಂಡಿದ್ದೀನಿ ಅಷ್ಟು ಮಾತ್ರನೇ ಸಾಕು, ಯಾಕಂದರೆ ಇದು ಕಟ್ ಮಾಡೋದಕ್ಕೆ ಸರಿ ಹೋಗಲಿಲ್ಲ, ಹಾಗಾಗಿ ನಾನು ಹಾಗೆ ಹಿಡಿದು ಸ್ಟಿಚ್ ಹಾಕಿದ್ದೀನಿ. ಈಗ ನೀವು ಕ್ಲೀನಾಗಿ ಕಟ್ ಮಾಡಿಕೊಂಡು ನೋಡಿ, ಇಲ್ಲಿ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಒಂದು ಸೈಡ್ ಫೋಲ್ಡ್ ಮಾಡಿ ಮತ್ತು ನೀವು ಎಡ್ಜಿಗೆ ಸ್ಟಿಚ್ ಹಾಕಿರ್ತೀರಲ್ಲ ಅಷ್ಟು ಕ್ಲಾತ್ನು ನೀವು ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತು ಟಾಪ್ ಟು ಬಾಟಮ್ ಎರಡೂ ಕಡೆಯೂ ಲಾಕ್ನ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ಏನಾಗುತ್ತೆ, ಇದು ಸಿಂಗಲ್ ಪಟ್ಟಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಮತ್ತು ಕ್ಲೀನಾಗಿ ಫಿನಿಷಿಂಗ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಸೊ ಈಗ ನಾವು ನೆಕ್ಸ್ಟ್ ಡಬಲ್ ಪಟ್ಟಿ ಮಾಡೋಣ ನೋಡಿ. ಇಲ್ಲಿ ಇಲ್ಲೂ ಅಷ್ಟೇ, ನಾನು ಟಾಪ್ ಟು ಬಾಟಮ್ ಎರಡೂ ಕಡೆಯೂ ಅಷ್ಟೇ ಫೋಲ್ಡ್ ಮಾಡಿ ಸ್ಟಿಚ್ನ ಹಾಕೋತಾ ಇದ್ದೀನಿ. ಹೀಗೆ ಹಾಕ್ಕೊಂಡು ಆದಮೇಲೆ ಇದಕ್ಕೆ ಎಡ್ಜಿಗೆ ಕಿನಾರಿ ಎಲ್ಲ ಹಾಕಬಾರ್ದು, ಜಸ್ಟ್ ಅದನ್ನ ಉಲ್ಟಾ ಮಾಡ್ಕೊಳ್ಳಿ ನೋಡಿ. ಈ ರೀತಿಯಾಗಿ ಉಲ್ಟಾ ಮಾಡಿ ಡಬಲ್ ಫೋಲ್ಡ್ ಮಾಡಿ ನಾನು ಸ್ಟಿಚ್ನ ಹಾಕ್ತಾ ಇದ್ದೀನಿ. ಮತ್ತು ಇಲ್ಲಿಗೇನು ಅಂತಂದರೆ, ನಾವು ರಿಂಗ್ ಹಾಕೋದಕ್ಕೆ ಮತ್ತೆ ಒಂದು ಕಾಲಿಂಚಿಗೆ ನಾವು ಒಂದು ಸ್ಟಿಚ್ನ ಹಾಕೋಬೇಕು. ಆವಾಗ ನಿಮಗೇನಾಗತ್ತೆ, ರಿಂಗ್ ಮಾರ್ಜಿನ್ ಅನ್ನೋದು ಒಂದು ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಇಷ್ಟು ನಾವು
ಮಾಡ್ಕೋಬೇಕಾಗತ್ತೆ. ಇದು ನಾನು ಬ್ಯಾಕ್ ಹುಕ್ ಇಡ್ತಾ ಇರೋದ್ರಿಂದ ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಈಗ ಎರಡೂ ಸೈಡು ಬ್ಯಾಕ್ ಮತ್ತು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಟ್ಟು ಆದಮೇಲೆ ನೋಡಿ, ಈಗ ನಾವು ಪೀಸ್ ರೆಡಿ ಮಾಡ್ಕೊಂಡಿದ್ವಲ್ಲ ನೆಕ್ ಫಿನಿಷಿಂಗ್ ಮಾಡಿ, ಅದನ್ನು ಒಂದು ಕಾಲು ಇಂಚಿಗೆ ಗ್ಯಾಪಲ್ಲಿ ಒಂದು ಸ್ಟಿಚ್ ಹಾಕಿದ್ದೀನಿ. ಮತ್ತು ಈ ಎಡ್ಜಿಗೆ ಎರಡು ಸ್ಟಿಚ್ ಹಾಕಿದ್ರೆ ನಿಮಗೆ ಇದು ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ, ಮತ್ತು ಎಡ್ಜಲ್ಲಿ ಮತ್ತು ಸ್ಟಾರ್ಟಿಂಗಲ್ಲಿ ಕ್ಲೀನಾಗಿ ರಫ್ ಹೊಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಈ ರೀತಿಯಾಗಿ ಕುತ್ಕೊಳ್ಳುತ್ತೆ. ನೆಕ್ಸ್ಟ್ ಇನ್ನೊಂದು ಪಟ್ಟಿನೂ ಕೂಡ ಇದೇ ರೀತಿಯಾಗಿ ನೀವು ಅಟ್ಯಾಚ್ ಮಾಡಿದ್ರೆ ನೋಡಿ ಈ ರೀತಿಯಾಗಿ ಬರುತ್ತೆ. ನಾನು ನೆಕ್ ಫಿನಿಷಿಂಗ್ ಹತ್ರ ಒಂದು ಬಟನ್ ಮತ್ತು ಹುಕ್ನ ಹಾಕಿದ್ದೀನಿ. ಫ್ರೆಂಡ್ಸ್ ನೀವು ಬೇಕು ಅಂತಂದರೆ ಒಂದು ಬಕಲ್ ಥರ ಹಾಕೋಬೋದು, ಚೆನ್ನಾಗಿರತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.